ಸಿಟಿ ರವಿ ನೋಟು ಬಿ ಎಚ್ ಹರೀಶ್ಗೆ ಓಟು. ಸಿಟಿ ರವಿ ಅವ್ರನ್ನ ನೋಡಿ ಏನು ಓಟ್ ಕೊಡ್ತಾ ಇರಲಿಲ್ಲ, ಯಡಿಯೂರಪ್ಪನ ನೋಡಿ ದೊಡ್ಡ ಮಟ್ಟದಲ್ಲಿ ಒಂದು ಓಟನ್ನ ಪಡಿತಾ ಇದ್ರು. ಯಡಿಯೂರಪ್ಪ ವಿರುದ್ಧ ಒಂದು ದೊಡ್ಡ ಪಿತೂರಿ ಮಾಡಿ ಅವ್ರನ್ನ ಸಿಎಂ ಸ್ಥಾನದಿಂದ ಇಳಿಸಿ ಇವತ್ತು ಏನು ರಾಜ್ಯದಲ್ಲಿ ಅರಾಜಕತೆಯಾದ ಸರ್ಕಾರ ಇದೆ ಇದಕ್ಕೆ ಕಾರಣ ಆದಂತ ಸಾಕಷ್ಟು ವ್ಯಕ್ತಿಗಳಲ್ಲಿ ಮುಂಚೂಣಿಯಾದಂತ ವ್ಯಕ್ತಿ ಇವರು. ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ಕೊಂಡು ಜನಗಳನ್ನ ಎದುರಾಕೊಂಡಿದ್ದಾರೆ, ರಿವೆಂಜ್ ಮಾಡಬೇಕು ಅಂತ. ಜನಗಳೆಲ್ಲ ತುಂಬಾ ಬೇಸರ ಆಗಿದ್ದಾರೆ, ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅಂತ ತಿಳ್ಕೊಂತಾರೆ. ವಿರುದ್ಧ ಯಾರು ಸೋತಿದ್ರು ಅವರು ಪ್ರತಿಸ್ಪರ್ಧಿಯಾಗಿ ನಿಲ್ತಾ ಇರಲಿಲ್ಲ ಯಾವಾಗಲೂ. ಡಿಕೆ ಶಿವಕುಮಾರ್ ಅವರು ಅರ್ಜುನ್ ಆಗಿದ್ರೆ ಸಿದ್ದರಾಮಯ್ಯ ಅವರು ಶ್ರೀಕೃಷ್ಣ ಆಗಿರ್ತಾರೆ. ಎಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅವರು ಗೆಲುವನ್ನು ತಂದುಕೊಡೋದು ಅವರಿಗೆ ತುಂಬಾ ಅನಿವಾರ್ಯ ಆಗಿದೆ, ತುಂಬಾ ಪರ್ಸನಲ್ ಆಗಿ ತಗೊಳ್ತಾರೆ. ಎಲ್ಲ ಅಂದ್ಕೊಂತಾರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಜನ ಡಿಸೈಡ್ ಮಾಡ್ತಾರೆ ಅಂತ, ಅದು ನಿಜವಾಗ್ಲೂ ತಪ್ಪು. ಲಾಸ್ಟ್ ಫೈವ್ ಇಯರ್ಸ್ ನ ಟೋಟಲ್ ಆಗಿ ಪರಿಗಣಿಸ್ತಾರೆ. ಎಲ್ಲಾ ಕಡೆ ಫಂಕ್ಷನ್ ಕೂರಿಸ್ಕೊಳ್ತಾರೆ, ಎಲ್ಲಾ ಕಡೆ ಉದ್ಘಾಟನೆ ಕರೀತಾರೆ, ಅಧಿಕಾರ ಮಾತ್ರ ಕೊಟ್ಟಿಲ್ಲ, ಪಕ್ಕದ ಚೇರ್ ಕೂರಿಸ್ತಾರೆ. ವಯಸ್ಸಾಗಿದೆ ಅಂದ್ಮೇಲೆ ರಿಟೈರ್ ಮಾಡ್ಬೇಕು ತಾನೆ. ಈ ಸಿಟಿ ರವಿ ವಿನ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಏ ನಾವು ಓಟಿಗೆ ಹೆಚ್ಚಾರ ಕೊಡ್ತೀವಿ, ಏ ನಾವು ಓಟಿಗೆ ಹತ್ತು ಸಾವಿರ ಕೊಡ್ತೀವಿ, ನಾವು 50 ಕೋಟಿ ಖರ್ಚು ಮಾಡ್ತೀವಿ. ಸಿಟಿ ರವಿ ರಿಚ್ ಪರ್ಸನ್ ಅಂತ ಹೇಳ್ತಾ ಇದಾರೆ ಅಷ್ಟೇ, 2000 ರೂಪಾಯಿ ಅರ್ಧ ಗಂಟೆ ಖಾಲಿ ಮಾಡ್ತಾರೆ. ಅಂತದ್ರಲ್ಲಿ ಅವರು ದುಡ್ಡಿಗೇನು ಕಾಯ್ತಾ ಇರಲ್ಲ, ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದಾರೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಉಮೇಶ್ ಅಂತೇಳಿ. ಏನಿದೆ ಈ ಸಲ ಚಿಕ್ಕಮಗಳೂರು ಎಲೆಕ್ಷನ್ ಟ್ರೆಂಡ್? ಚಿಕ್ಕಮಗಳೂರಲ್ಲಿ 4 ಬಾರಿ ಸಿಟಿ ರವಿ ಅವರು ಶಾಸಕರಾಗಿದ್ದಾರೆ, ಜನಗಳೆಲ್ಲ ತುಂಬ ಬೇಸರ ಆಗಿದ್ದಾರೆ. ಅವರು ನೋಡ್ಲಿಕ್ಕೆ ಮಾತ್ರ ರಾಷ್ಟ್ರೀಯ ನೇತಾರ ಅಂತ ಕಾಣಿಸುತ್ತೆ, ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅಂತ ತಿಳ್ಕೊತಾರೆ. ಇಲ್ಲಿ ನೋಡಿದರೆ ಬರೀ ಅವರವರ ಸ್ವಂತ ಕ್ರಷರ್ ನಡೆಸಲಿಕ್ಕೆ, ಅವರ ಸ್ವಂತ ಟೆಂಡರ್ ನಡೀಲಿಕ್ಕೆ, ಸ್ವಂತ ಗುತ್ತಿಗೆ ನಡೀಲಿಕ್ಕೆ ಆಗೋಂಥ ಕಾಮಗಾರಿಗಳನ್ನು ಮಾತ್ರ ತೊಗೊಂಬಂದು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿಕೊಂಡು ಜನಗಳನ್ನು ಎದುರಾಕೊಂಡಿದ್ದಾರೆ. ಸೊ ಅದರ ವಿರುದ್ಧವಾಗಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಅದೊಂದು ರಿವೆಂಜ್ ಮಾಡಬೇಕು ಅಂತ. ಮತ್ತು ಲಾಸ್ಟ್ ಟೈಮು ಯಡಿಯೂರಪ್ಪ ಅವರು ಸಿ ಎಂ ಆಗಿದ್ದರನ್ನ ಒತ್ತಾಯಪೂರ್ವಕವಾಗಿ ಇಳಿಸಿದ್ರಲ್ಲಿ ಅವ್ರನ್ನ ಸಿ ಎಂ ಇಂದ ಪದನ್ನೇ ಭೋಜೇಗೌಡರು ಬೈಟ್ ನೋಡ್ತಿದ್ದೆ. ಭೋಜೇಗೌಡರು ಜೆ ಡಿ ಎಸ್ ಎಮ್ ಎಲ್ ಸಿ ಸಿ ಟಿ ರವಿ ಅವರು ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರಲ್ಲಿ ಮತ್ತು ಜೈಲಿ ಕಳಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ಅಂತ ಜನ ಮಾತಾಡ್ತಾರೆ ಅಂತ ಭೋಜೇಗೌಡರು ಹೇಳ್ತಾರೆ. ಏನದು? ಸೊ ಇಲ್ಲಿ ಏನಂದರೆ ಈಗ ಸಿ ಟಿ ರವಿ ಇಲ್ಲಿ ಬಿ ಜೆ ಪಿಗೆ ತುಂಬ ಭದ್ರವಾಗಿದ್ದಂಥ ಒಂದು ದೊಡ್ಡ ಸಮುದಾಯ ಅಂದರೆ ಲಿಂಗಾಯತ ಸಮುದಾಯ. ಈ ಲಿಂಗಾಯತ ಸಮುದಾಯ ಸಿ ಟಿ ರವಿ ಅವ್ರನ್ನ ನೋಡಿ ಏನು ಓಟ್ ಕೊಡ್ತಾ ಇರಲಿಲ್ಲ, ಯಡಿಯೂರಪ್ಪನ ನೋಡಿ ದೊಡ್ಡ ಮಟ್ಟದಲ್ಲಿ ಒಂದು ಓಟನ್ನು ಪಡಿತಾ ಇದ್ರು. ಆದರೆ ಈ ಸಮುದಾಯದ ಓಟನ್ನು ಪಡೆದಂಥ ವ್ಯಕ್ತಿ ಆ ಸಮುದಾಯಕ್ಕೆ ಕೃತಜ್ಞತೆಯಿಂದ ಇದ್ದಲೇ ಯಡಿಯೂರಪ್ಪ ವಿರುದ್ಧ ಒಂದು ದೊಡ್ಡ ಪಿತೂರಿ ಮಾಡಿ ಅವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸಿ ಇವತ್ತು ಏನು ರಾಜ್ಯದಲ್ಲಿ ಅರಾಜಕತೆಯಾದ ಸರ್ಕಾರ ಇದೆ ಇದಕ್ಕೆ ಕಾರಣ ಆದಂಥ ಸಾಕಷ್ಟು ವ್ಯಕ್ತಿಗಳಲ್ಲಿ ಮುಂಚೂಣಿಯಾದಂಥ ವ್ಯಕ್ತಿ ಇವರು. ಸೊ ಈ ವ್ಯಕ್ತಿ ವಿರುದ್ಧ ವೀರಶೈವ ಜನಾಂಗ ಒಂದು ಲಿಂಗಾಯತ ಸಮುದಾಯ ಅವ್ರ ವಿರುದ್ಧ ಈ ಒಂದು ರಿವೆಂಜ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ 2023 ಚುನಾವಣೆ ಸಾಕ್ಷಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಬದಲಾವಣೆ ಅಂದರೆ ಓಕೆ, ಸಿ ಟಿ ರವಿ ಅವರು ಬದಲಾಯಿಸ್ಬೇಕು, ಯಾರು ಬರಬೇಕು ಅಂತ? ಸೊ ಸಿ ಟಿ ರವಿ ಅವರು ಬದಲಾಯಿಸ್ಬೇಕು, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಕಾಂಗ್ರೆಸ್ಸಲ್ಲಿ ಕೂಡ 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮಾರ್ಕೆಟಿಂದ ಟೊಮೆಟೊ ವ್ಯಾಪಾರ ಮಾಡ್ತಿದ್ದಂಥ ಹರೀಶ್ ಅವರು ಲಾಸ್ಟ್ ಟೈಮು ಮೊದಲನೇ ಬಾರಿ ಪ್ರಯತ್ನ ಪಟ್ಟು ಜೆ ಡಿ ಎಸ್ಸಿಂದ 10,000-15,000 ಓಟಿದ್ದಂಥ ಜೆ ಡಿ ಎಸ್ ಪಕ್ಷದಲ್ಲಿ ನಿಂತು 40,000 ಓಟ್ ತೊಗೊಂಡು ಒಂದು ರೆಕಾರ್ಡ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಒಂದು ಜನಗಳಿಗೆ ಅನುಕಂಪನೂ ಇದೆ. ಸೊ ಯಾವಾಗಲೂ ಕೂಡ ಸಿ ಟಿ ರವಿ ಅವರಿಗೆ ಲಾಸ್ಟ್ ಟೈಮ್ ಅವ್ರ ವಿರುದ್ಧ ಯಾರು ಸೋತಿದ್ರು ಅವರು ಪ್ರತಿಸ್ಪರ್ಧಿಯಾಗಿ ನಿಲ್ತಾ ಇರಲಿಲ್ಲ ಯಾವಾಗಲೂ, ಸಲಾಸಲಿ ಚೇಂಜ್ ಆಗ್ತಾ ಇದ್ರು. ಈ ಸತಿ ಅದೇ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಸ್ಪರ್ಧಿಯಾಗಿ ನಿಲ್ಲೋದ್ರಿಂದ ಖಂಡಿತ ಸಿ ಟಿ ಅವರನ್ನ ಹಿಮ್ಮೆಟ್ಟಿಸ್ಬೋದು ಅಂತ ನನ್ನ ಅಭಿಪ್ರಾಯ. ನಾನು ಚೆನ್ನಾಗಿ ಹೇಳ್ತಾ ಇದ್ದೀರಾ, ಒಂದಷ್ಟು ಕ್ವಶನ್ಸ್ ಕೇಳಬೇಕು. ಯಾಕೆಂದರೆ ಹರೀಶ್ 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 ಅಂದರೆ ಜನ ಅನ್ಕೊಬಿಡ್ತಿರೋ ನೋಡ್ತಿರೋರು, ಇವ್ರು ಯಾರು ಹರೀಶ್ ಕಡೆ ಅವ್ರು ಇರಬೇಕು, ಹೋಗ್ಬಿಟ್ಟು ಎಲ್ಲ ಮಾತಾಡ್ಸೋರೆ ಅಂತ. ಬದಲಾವಣೆ ಬೇಕು ಚಿಕ್ಕಮಗಳೂರಲ್ಲಿ ಸಹಜ, ಆದರೆ ಕಾಂಗ್ರೆಸ್ ಅಂತ ಹೇಳ್ತಿದ್ದೀರಾ, ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಿ ಟಿ ರವಿನ ಸೋಲಿಸ್ತೀವಿ ಅನ್ನೋ ಒಗ್ಗಟ್ಟು ಕಾಂಗ್ರೆಸ್ ಅಂದರೆ ಮತದಾರರಿಗಿದೆಯಾ? ಕಾಂಗ್ರೆಸ್ ಕಾರ್ಯಕರ್ತರು ಅನ್ಬಾರ್ದು, ಮತದಾರರಿಗಿದೆಯಾ? ಗಾಯತ್ರಿ ಶಾಂತೇಗೌಡರಾಗ್ಬೋದು, ಹರೀಶ್ ಆಗಿರ್ಬೋದು, ಮತ್ತೊಂದು ಕಡೆ ಸಿ ಟಿ ರವಿ ಜೊತೆಯಲ್ಲೇ ಗುರುತಿಸ್ಕೊಂಡಿದ್ದಂಥ ತಿಮ್ಮಯ್ಯ ಅನ್ಕೋತೀನಿ, ತಮ್ಮಯ್ಯ ಅವರು ಕೂಡ ಇಂಡಿಪೆಂಡೆಂಟ್ ಅಂದರೆ ನನಗೂ ಟಿಕೆಟ್ ಬೇಕು ಬಿ ಜೆ ಪಿಲಿ ಅಂತ ಮೆರವಣಿಗೆ ಮಾಡಿದ್ರು, ಬಿ ಜೆ ಪಿ ಆಫೀಸ್ಗೆ ಹೋಗಿ ಕೂತ್ಕೊಂಡ್ರು, ಎಲ್ಲ ಒಂದು ಕಡೆ ಇಲ್ಲ ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ, ಅವ್ರು ಬಂದರೆ ಸಿ ಟಿ ರವಿ ಆಪ್ತ ಓಟ್ಗಳು ಕೂಡ ಶಿಫ್ಟ್ ಆಗುತ್ತೆ ಅನ್ನೋ ಚರ್ಚೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ನೋಡುವಾಗ ನಮಗೆ ಗೊತ್ತಾಯ್ತಾ ಇರುತ್ತೆ ನನಗೆ. ಆದರೆ ಲೋಕಲಾಗಿ ನೀವು ಇಲ್ಲಿಯ ಸ್ಥಳೀಯ ಮತದಾರರಾದಾಗ ಒಟ್ಟಿನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕು ಅಂದರೆ ಎಲ್ಲ ಒಗ್ಗಟ್ಟಾಗಿ ದುಡಿತೀವಿ ಅನ್ನೋ ನಿರ್ಧಾರ ಇದೆಯಾ? ಹೇಗೆ? ಖಂಡಿತ ಇದೆ. ಕಾಂಗ್ರೆಸ್ಸಲ್ಲಿ ಯಾರಿಗೆ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇದೆ,
ಸರ್ವೆ ಮಾಡಿ ಅಳೆದು ತೂಗಿ ಯಾರು ಗೆಲ್ಲೋ ಅಂತ ವ್ಯಕ್ತಿ ಇದ್ದಾರೆ ಅವರಿಗೆ ಟಿಕೆಟ್ ಕೊಡೋ ಅಂತ ಸಂಪ್ರದಾಯ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಸೊ ಅವರು ಯಾವ ವ್ಯಕ್ತಿನ ಆಯ್ಕೆ ಮಾಡ್ತಾರೆ ಆ ವ್ಯಕ್ತಿಗೆ ಖಂಡಿತ ಇಲ್ಲಿ ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಕಾಂಗ್ರೆಸ್ನ ಒಂದು ಪಕ್ಷದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಸೊ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ವರ್ಷ ಕಾಂಗ್ರೆಸ್ ಸರ್ಕಾರ ರಚಿಸಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಕೂಡ ಇದೆ ಡಿ ಕೆ ಶಿವ ಏನು ಮಾಡ ಸರ್ ಸೊ ಡಿ ಕೆ ಶಿವಕುಮಾರ್ ಅವರು ಬೇಕು ಅವರು ಡಿ ಕೆ ಶಿವಕುಮಾರ್ ಅವರು ಅರ್ಜುನ ಆಗಿದ್ರೆ ಸಿದ್ದರಾಮಯ್ಯ ಅವರು ಶ್ರೀಕೃಷ್ಣ ಆಗಿರ್ತಾರೆ ಸೊ ಹಾಗಾಗಿ ಅವರಿಬ್ಬರ ಒಂದು ಸಮ್ಮೇಳನದನೆ ಇವತ್ತು ಕಾಂಗ್ರೆಸ್ ಈ ಲೆವೆಲ್ಗೆ ಒಂದು ವರ್ಚಸ್ಸನ್ನು ವೃದ್ಧಿಸಿದೆ ಅಂದರೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಮತ್ತು ಡಿ ಕೆ ಶಿವಕುಮಾರ್ ಅವರ ಶ್ರಮ ಎರಡೂ ಕೂಡ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಇಲ್ಲ ನೀವು ರಾಜಕೀಯವಾಗಿ ತುಂಬ ಆಳವಾಗಿ ಮಾತಾಡ್ತಿದ್ದೀರಾ ನಾವು ಕಂಪ್ಲೀಟ್ ರಾಜಕೀಯ ವಿಶ್ಲೇಷಣೆ ಮಾಡ್ತಿರ್ತೀವಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಂತ ಬಂದಾಗ ಈ ಸಿ ಎಂ ಸ್ಥಾನದ ರೇಸೆ ಕಾಂಗ್ರೆಸ್ಗೆ ಮುಳುವಾಗುತ್ತೆ ಅನ್ನೋ ಚರ್ಚೆ ರಾಹುಲ್ ಗಾಂಧಿ ಬಂದೆಲ್ಲ ಸರಿ ಮಾಡ್ಬೋದು ಒಗ್ಗಟ್ಟಿನ ಮಂತ್ರ ಅಂತ ಹೇಳ್ಬೋದು ಆದರೆ ಗುಜರಾತ್ ಗುಜರಾತ್ ಫಾರ್ಮುಲಾ ಬಂದರೆ ಬಿ ಜೆ ಪಿಯಲ್ಲಿ ಕೂಡ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗಲ್ಲ ಆದರೆ ಬಿ ಜೆ ಪಿ ನಾಯಕರು ಸ್ವತಃ ಸಿ ಟಿ ರವಿ ಅವರು ಕೂಡ ಸೇರಿದಂಗೆ ಕರ್ನಾಟಕಕ್ಕೆ ಅವೆಲ್ಲ ಸೂಟ್ ಆಗಲ್ಲ ಇಲ್ಲಿ ರಾಜಕೀಯ ಬೇರೆ ಅಲ್ಲಿ ರಾಜಕೀಯ ಬೇರೆ ಅಂತ ಆದರೆ ಗುಜರಾತ್ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇರಲಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ತುಂಬಾ ಸುಭದ್ರವಾಗಿದೆ ಮನ್ಸು ಮಾಡಿದ್ರೆ ಮೆಜಾರಿಟಿ ಹೋಗ್ಬೋದು ಅದರಲ್ಲಿ ಏನು ಮ್ಯಾಜಿಕ್ ಮಾಡಬೇಕಾಗಿಲ್ಲ ಈಗ ಆದರೆ ಕಾಂಗ್ರೆಸ್ನಲ್ಲಿರುವ ಒಂದೇ ಒಂದು ಗೊಂದಲ ಅಂದರೆ ಇರೋ ಬರೋರೆಲ್ಲ ಅರ್ಜಿ ಹಾಕೊಂಡಿರೋದು ಆಟ ಇನ್ನೂ ಶುರು ಆಗಿಲ್ಲ ಟಿಕೆಟ್ ಅನೌನ್ಸ್ ಆಗಿಬಿಟ್ರೆ ಕಾಂಗ್ರೆಸ್ ಛಿದ್ರ ಆಗೋಗ್ಬಿಡುತ್ತೆ ಅಂತಾರೆ ಜನ ಯಾಕಂದರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಒಟ್ಟಾಗಿ ಮಾಡ್ತೀವಿ ಅನ್ಬೋದು 224 ಕ್ಷೇತ್ರದಲ್ಲಿ ಹಂಗೆ ಹೇಳೋರು ಇಲ್ವಲ್ಲ ಆ ರೀತಿ ಸಮಸ್ಯೆಯನ್ನು ಈ ರೀತಿ ಬೇಕಿತ್ತ ನಾಯಕರೇ ಒಂದಷ್ಟು ಜನರನ್ನ ಗುರುತಿಸ್ಬೋದಿತ್ತಾ ಅಥವಾ ದುಡ್ಡಿರೋರೆಲ್ಲ ಅರ್ಜಿ ಹಾಕಿ ಅಂತ ಹೇಳಿದ್ದು ನಿಮಗೆ ಸಮಸ್ಯೆ ಆಗುತ್ತೆ ಅನ್ಸಲ್ವಾ ಸೊ ಅರ್ಜಿ ಹಾಕಿ ಅದ್ರ ಮುಖಾಂತರ ಆಯ್ಕೆ ಮಾಡೋವಂಥದ್ದು ಪ್ರಜಾಪ್ರಭುತ್ವದ ಒಂದು ಹಂತ ಅಂತ ನಾವು ವಿಶ್ಲೇಷಣೆ ಮಾಡ್ಬೋದು ಸೊ ಅರ್ಜಿ ಹಾಕಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇರಬೇಕು ಸೊ ಕಾಂಗ್ರೆಸ್ಸಲ್ಲಿ ಅವಕಾಶ ಅದರಲ್ಲೂ ಈ ಥರ ಈ ಬಾರಿ ಒಂದು ವಿನೂತನವಾದ ರೀತಿಯಲ್ಲಿ ಅರ್ಜಿಯನ್ನು ಪಡೆದು ಅದರ ನಂತರ ಸರ್ವೆಯನ್ನು ಮಾಡಿ ಸೊ ಅದರ ನಂತರ ಆಯ್ಕೆ ಮಾಡೋವಂಥ ಪದ್ಧತಿ ಏನಿದೆ ಇದು ತುಂಬ ವಿನೂತನ ಮಾದರಿ ಆದರೂ ಕೂಡ ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಯಾರಲ್ಲೂ ಕೂಡ ಈಗ ಅರ್ಜಿ ಹಾಕಿದರೆ ಮಾತ್ರ ಬಂಡಾಯ ಎದ್ದಾಳ್ತಾರೆ ಅರ್ಜಿ ಹಾಕಲಿಲ್ಲ ಅಂದರೆ ಬಂಡಾಯ ಎದ್ದಾಳಲ್ಲ ಸುಮ್ಮನೆ ಇರ್ತಾರೆ ಅಂತ ಏನು ಹೇಳಕ್ಕೆ ಬರಲ್ಲ ಈಗಲೂ ಕೂಡ ಗುಜರಾತ್ ಮಾದರಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಲಿ ಅಲ್ಲೂ ಕೂಡ 50 ಜನಕ್ಕೆ ಅಲ್ಲಿ ಎಮ್ ಎಲ್ ಎಗಳಿಗೆ ಟಿಕೆಟ್ ಸಿಗೋ ಡೌಟ್ ಇದೆ ಸೊ ಅವರೆಲ್ಲ ಬಂಡಾಯ ಹೇಳ್ತಾರೆ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅದರೊಂದು 10 ಜನ ಬಂಡಾಯ ಹೇಳ್ಬೋದು ಬಂಡಾಯ ಹೇಳಕ್ಕೆ ಬಿಡಲ್ವಲ್ಲ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡಿದ್ರು ಇವ್ರು ಸೀಟ್ ಅನೌನ್ಸ್ ಮಾಡಲ್ಲ ಕೊನೆಯ ಗಳಿಗೆಯಲ್ಲಿ ಬಿ ಜೆ ಪಿ ಟಿಕೆಟು ಮೂಲಗಳ ಪ್ರಕಾರ ಏಪ್ರಿಲ್ ಕೊನೆ ವಾರ ಆಗ ಅಲ್ಲಿ ಬಂಡಾಯ ಹೇಳಕ್ಕೆ ಚಾನ್ಸು ಇಲ್ಲ ಟೈಮು ಇಲ್ಲ ಹಂಗೆ ಮಾಡಿಬಿಡ್ತಾರೆ ಆದರೆ ಕಾಂಗ್ರೆಸ್ ಈ ತಿಂಗಳ ಡೇಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಹೀಗಾಗಿ ಗೊಂದಲಗಳು ಆಗಲ್ವಾ ಅಂತ ನನ್ನ ಪ್ರಶ್ನೆ ಸೊ ಗೊಂದಲಗಳಾಗುವಂಥದ್ದನ್ನು ಪರಿಹರಿಸುವಂಥ ಒಂದು ಸಾಮರ್ಥ್ಯ ಮತ್ತು ಆ ಒಂದು ಬುದ್ಧಿವಂತಿಕೆ ಕಾಂಗ್ರೆಸ್ನ ಒಂದು ವರಿಷ್ಠ ಮಂಡಳಿಗಿದೆ ಸೊ ರಾಜ್ಯದಲ್ಲಿ ಅದನ್ನೆಲ್ಲ ಬಗೆಹರಿಸ್ಕೊಂಡು ಒಂದು ಹಂತದಲ್ಲಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲೂ 6 ಜನ 10 ಜನ ಅರ್ಜಿ ಹಾಕಿರ್ಬೋದು ಬಟ್ ಎರಡು ಎಲ್ಲ ಶಾರ್ಟ್ ಲಿಸ್ಟ್ ಆಗಿದೆ ಎರಡೆರಡು ಹೆಸರಿಗೆ ಬಂದಿದೆ ಅದರಲ್ಲಿ ಇನ್ನುಳಿದ 4 ಜನಕ್ಕೆ ಗೊತ್ತಿದೆ ನನಗೆ ಸಿಗಲ್ಲ ಇನ್ನು 2 ಜನಕ್ಕೆ ಸಿಗುತ್ತೆ ಅದರಲ್ಲಿ ಯಾರಿಗೆ ಸಿಗುತ್ತೆ ರೆಡಿ ಇದ್ದಾರೆ ಅಂತ ನೀವು ಹೇಳಿದಂಥ 100% ಕರೆಕ್ಟು 12 ಜನ 15 ಜನ ಹಾಕಿದ್ರು ಟಾಪ್ 3ಗೆ ಬಂದು ನಿಂತಿದೆ ಅದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಂತಾರೆ ಬಹಿರಂಗವಾಗಿ ಇದು ಓಪನ್ ಸೀಕ್ರೆಟು ದುಡ್ಡು ಐತಾ ತಗ ಬಾ ಎಲೆಕ್ಷನ್ ಮಾಡೋಣ ಸಿದ್ದರಾಮಯ್ಯ ಅವರಂತಾರೆ ನಿನಗೆ ಜನಬಲ ಆಯ್ತಾ ಬಾ ಎಲೆಕ್ಷನ್ ಮಾಡೋಣ ಖರ್ಗೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟ್ ಆದಮೇಲೆ ವರ್ಚಸ್ ಐತಾ ಬ್ಯಾಕ್ಗ್ರೌಂಡ್ ಐತಾ ನಿಮ್ಮ ಅಪ್ಪ ತಾತ ಎಮ್ ಎಲ್ ಎ ಆಗಿದ್ರಾ ಹಂಗಾರೆ ನಿಂಗೆ ಜನಬಲ ಆಯ್ತು ನೀನು ಬಾ ಅಂತ ಹಿಂಗಿದ್ದಾಗ ಯಾವ ರೀತಿ ರೆಡಿ ಆಗಬೇಕು ಫ್ಯೂಚರಲ್ಲಿ ಒಂದಷ್ಟು ಜನ ಯುವ ಸಮುದಾಯದವರು ನಾನು ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡ್ಕೋತೀನಿ ಯಾಕಂದರೆ ತಮಾಷೆ ವಿಚಾರ ಅಲ್ಲ ಯಾವ ರಾಹುಲ್ ಗಾಂಧಿಯನ್ನು ಒಂದು ರೀತಿಯಲ್ಲಿ ಒಂಥರ ಕೆಟ್ಟದಾಗಿ ನೋಡ್ತಿದ್ದ ಸಮುದಾಯ ಇವತ್ತು ಭಾರತ್ ಜೋಡೋ ಯಾತ್ರೆ ಆದಮೇಲೆ ರಾಹುಲ್ ಗಾಂಧಿಯನ್ನು ಭವಿಷ್ಯದ ನಾಯಕ ಅಂತ ಒಪ್ಪದೇ ಇದ್ದವರು ಕೂಡ ಅವರ ವರ್ಚಸ್ಸನ್ನು ಹೊಗಳ್ತಾ ಇದ್ದಾರೆ ಇದಾಗ ರಾಜಕೀಯಕ್ಕೆ ಬರಬೇಕು ಒಂದಷ್ಟು ಜನ ಏನಿರ್ಬೇಕು ಸರ್ ನಿಮ್ಮ ಪ್ರಕಾರ ಸೊ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಈ ಒಂದು 2023 ಎಲೆಕ್ಷನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಮುಖ್ಯನೋ ಸೊ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಅವರು ಪ್ರಪ್ರಥಮ ಬಾರಿಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಮೇಲೆ ಅವರ ಒಂದು ಸ್ವಂತ ರಾಜ್ಯ ಆದ ಸ್ವಕ್ಷೇತ್ರ ಆದಂಥ ಕರ್ನಾಟಕದಲ್ಲಿ ಅವರು ಗೆಲುವನ್ನು ತಂದುಕೊಡೋದು ಅವರಿಗೆ ತುಂಬ ಅನಿವಾರ್ಯ ಆಗಿದೆ ಸೊ ಹಾಗಾಗಿ ಅವರು ಕೂಡ ತುಂಬ ಪರ್ಸ್ನಲ್ ಆಗಿ ತಗೊಳ್ತಾರೆ ಈ ಒಂದು ವಿಷಯನ ಮತ್ತು ರಾಹುಲ್ ಗಾಂಧಿಯವರು ನೋಡಿ ಒಬ್ಬ ವ್ಯಕ್ತಿ ತುಂಬ ವರ್ಚಸ್ಸನ್ನು ಬೆಳ್ಕೊಳ್ಳೋಕ್ಕೆ ಎರಡು ಕಾರಣ ಇರುತ್ತೆ ಒಂದು ಅವರು ಅನುಭವದ ನಂತರ ಅದೊಂದು ವರ್ಚಸ್ಸು ಬೆಳೀತಾ ಹೋಗುತ್ತೆ ಇನ್ನು ಎರಡನೇದಾಗಿ ಅದು ಕೆಲವರಿಗೆ ಹುಡ್ತಾನೆ ಬಂದಿರುತ್ತೆ ಸೊ ಮೋದಿ ಅವರಿಗೆ ಹುಡ್ತಾನೆ ಬಂದಿರ್ಬೋದು ಆದರೆ ರಾಹುಲ್ ಗಾಂಧಿ ಅವರಿಗೆ ಅನುಭವ ಸಾಕಷ್ಟು ಅನುಭವಗಳು ಸಾಕಷ್ಟು ಫೇಲ್ಯೂರ್ಗಳು ಅವರಿಗೆ ದೊಡ್ಡ ಒಂದು ವರ್ಚಸ್ಸನ್ನು ತಂದುಕೊಡುತ್ತೆ ಆ ಅನುಭವದ ಮುಖಾಂತರ ಕಟ್ಟಿದಂಥ ಪಕ್ಷ ಆ ಅನುಭವದ ಮುಖಾಂತರ ಬರುವಂಥ ಪಕ್ಷಕ್ಕೆ ತುಂಬಾ ಆಯಸ್ ಇರುತ್ತೆ ಅಂತ ನನ್ನ ಭಾವನೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಗೆ ಭ್ರಷ್ಟಾಚಾರದ ಆರೋಪ
40% ಕಮಿಷನ್ ಆರೋಪ, ಸ್ಯಾಂಟ್ರೋ ರವಿ ಹಗರಣ, ಇಷ್ಟೆಲ್ಲ ಗೊಂದಲಗಳ ನಡುವೆ ಯಾವುದೋ ಸಿ ಟಿ ಫ್ಯಾಕ್ಟರಿ ಅಂದ್ಬಿಟ್ಟು ಈಗ ಅವರು ಕಾಂಗ್ರೆಸ್ ವಿರುದ್ಧ ಬಿದ್ದವರೆ. ಜನರ ಮುಂದೆ ಈ ಬಾರಿ ಜನಪ್ರತಿನಿಧಿಗಳು, ನಿಮ್ಮೂರಲ್ಲಿ ಚರಂಡಿ ಸರಿ ಇಲ್ವಾ, ನಿಮ್ಮೂರಲ್ಲಿ ರಸ್ತೆ ಸರಿ ಇಲ್ವಾ, ನಿಮ್ಮೂರಿಗೆ ಆಗಬೇಕಾಗಿರೋ ಕೆಲಸ ಏನು, ಇಂಥ ಸಮಸ್ಯೆಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ಬೇಕಾದವರು ಸ್ಯಾಂಟ್ರೋ ರವಿ ಏನು ಮಾಡ್ದ, ಸಿ ಟಿ ಫ್ಯಾಕ್ಟ್ರಿ ಏನು ಮಾಡ್ತು, ಇದು ಎಷ್ಟು ದುರಂತ ಅನ್ಸುತ್ತೆ ಸರ್? ಸರ್, ಒಂದು ಎಲೆಕ್ಷನ್ನು 2023 ನಡೀತಾ ಇದೆ, ಎಲ್ಲ ಅಂದ್ಕೊಂತಾರೆ ಫೆಬ್ರವರಿ ಮಾರ್ಚಲ್ಲಿ ಜನ ಡಿಸೈಡ್ ಮಾಡ್ತಾರೆ ಅಂತ, ಅದು ನಿಜವಾಗ್ಲೂ ತಪ್ಪು. ಲಾಸ್ಟ್ 5 ಇಯರ್ಸ್ನ ಟೋಟಲ್ ಆಗಿ ಪರಿಗಣಿಸ್ತಾರೆ. 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಬಿ ಜೆ ಪಿಗೆ. ಅವರು ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗ ಏನು ಕೆಲಸ ಮಾಡಿದರು, ಅವ್ರನ್ನ ಪದಚ್ಯುತಿಗೊಳಿಸಿದಂಥ ಟೈಮಲ್ಲಿ ಏನಾಯಿತು, ಆವಾಗ ಮತದಾರರು ಒಂದಷ್ಟು ಜನ ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಸಾಕಷ್ಟು ವೈಫಲ್ಯಗಳನ್ನು ಕಂಡಿದ್ದಾರೆ, ಆಗ ಕೆಲವು ಜನ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಇನ್ನು ಕೆಲವರು ಕೊರೋನಾ ಬಂದ ಸಂದರ್ಭದಲ್ಲಿ ಸೊ ಅಲ್ಲಿಯ ಜನಪ್ರತಿನಿಧಿಗಳು ಜನಗಳ ಜೊತೆ ಯಾವ ರೀತಿ ವರ್ತಿಸಿದ್ರು, ಆ ಕ್ಷಣದಲ್ಲೂ ಕೂಡ ಸಾಕಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಸಾಕಷ್ಟು ಹಂತಗಳಲ್ಲಿ ಸಾಕಷ್ಟು ಸ್ಲ್ಯಾಬಲ್ಲಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಒಟ್ಟಲ್ಲಿ ಯಡಿಯೂರಪ್ಪ ಅವರು ಇಲ್ಲದಿರುವಂತಹ ಬಿಜೆಪಿ ಅಂದ್ರೆ ಪವರಲ್ಲಿ ಇಲ್ದಿರುವಂತಹ ಬಿಜೆಪಿಯನ್ನ ಜನ ಕೂಡ ನಿರ್ಲಕ್ಷಿಸ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ? 100%. ಏಕೆಂದ್ರೆ ಯಡಿಯೂರಪ್ಪ ಅವರು ಬಿಜೆಪಿ ಅಂತ ಕೋಮುವಾದಿ ಪಕ್ಷದಲ್ಲಿದ್ದರೂ ಕೂಡ ಜಾತ್ಯತೀತವಾದಿಯಾದಂತ ಒಂದು ತತ್ವವನ್ನು ಹೊಂದಿದ್ರು ಅಂತ ಒಂದು. ಈಗ ಅವ್ರನ್ನ ಎಲ್ಲ ಕಡೆ ಫಂಕ್ಷನ್ ಕೂರಿಸ್ಕೊಳ್ತಾರೆ, ಎಲ್ಲ ಕಡೆ ಉದ್ಘಾಟನೆ ಕರೀತಾರೆ, ಎಲ್ಲ ಕಡೆನೂ ಮುಖ ತೋರಿಸ್ಬೇಕು, ಅವರು ಅಧಿಕಾರ ಮಾತ್ರ ಕೊಟ್ಟಿಲ್ಲ, ಪಕ್ಕ ಚೇರಲ್ಲಿ ಕೂರಿಸ್ತಾರೆ. ಸೊ ಇದು ಜನಗಳಿಗೆ ಸ್ವಲ್ಪ ಎಲ್ಲದಕ್ಕೂ ಬೇಕಾಗಿದೆ ವ್ಯಕ್ತಿ, ವಯಸ್ಸಾಗಿದೆ ಅಂತ ಹೇಳ್ತಾರೆ, ಪಕ್ಕದಲ್ಲಿ ಕರ್ಕೊಂಬಂದು ಕೂರಿಸ್ತಾರೆ, ವಯಸ್ಸಾಗಿದೆ ಅಂತ ಹೇಳ್ತಾರೆ, ದೂರದಲ್ಲಿ ಕೂರಿಸ್ಬೇಕು ತಾನೆ, ವಯಸ್ಸಾಗಿದೆ ಅಂದ್ಮೇಲೆ ರಿಟೈರ್ಡ್ ಮಾಡ್ಬೇಕು ತಾನೆ, ಆದರೆ ಇನ್ನೂ ಸಕ್ರಿಯಗೊಳಿಸೋಕೆ ನೋಡ್ತಾರೆ. ಸೊ ಇಂಥ ಒಂದು ವ್ಯಕ್ತಿನ ದೂರ ಒಂದು ತಳ್ಳಿ ಈ ಅಧಿಕಾರ ಅನುಭವಿಸೋಕ್ಕೋಸ್ಕರ ಆರ್ ಎಸ್ ಎಸ್ ಆಗಿರ್ಬೋದು ಮತ್ತು ಬಿ ಜೆ ಪಿಯ ಕೆಲವು ವ್ಯಕ್ತಿಗಳು ಏನು ಷಡ್ಯಂತ್ರ ಹೂಡಿದ್ದಾರೆ, ಇದ್ರ ಬಗ್ಗೆ ಜನಗಳಿಗೆ ಸಾಕಷ್ಟು ಅರಿವಿದೆ. ನಾನು ಈಗ ಬ್ಯಾಕ್ ಟು ಚಿಕ್ಕಮಗಳೂರು ವಿಚಾರ ಅಂದರೆ ಬದಲಾವಣೆ ಬಯಸಬೇಕು ಅಂತ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಹೌದು, ಹರೀಶ್ ಅವ್ರ ಹೆಸರು ಖಂಡಿತವಾಗಲೂ ಇದೆ. ಕರ್ನಾಟಕ ಟಿ ವಿ ಕೂಡ ಸತತವಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಸರ್ವೆ ಮಾಡಿದೆ ಪ್ರತಿ ತಿಂಗಳು. ಈ ತಿಂಗಳು ಕೂಡ ಫೆಬ್ರವರಿಯಲ್ಲಿ ಕೂಡ ಬರುತ್ತೆ. ಹರೀಶ್ ಅವರು ವ್ಯಕ್ತಿಯಾಗಿ ಜೆ ಡಿ ಎಸ್ನಲ್ಲಿ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿ 33,000 ಓಟನ್ನು ತೊಗೊಂಡ್ರು. ಈ ಬಾರಿ ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಆಸ್ಪಿರೆಂಟಾಗಿ ಕೇಳಿ ಬರ್ತಿದೆ. ಹೀಗಾಗಿ ಒಂದಷ್ಟು ಬದಲಾವಣೆ ಆಗೇ ಆಗುತ್ತೆ ಅಂತ ಅನ್ನಿಸ್ತಿದೆಯಾ ಚಿಕ್ಕಮಗಳೂರಲ್ಲಿ? ಸೊ ಖಂಡಿತ, ಈ ಸಲ ಜನ ಏನು ಡಿಸೈಡ್ ಮಾಡಿದರೆ, ಸಿ ಟಿ ರವಿ ನೋಟು, ಬಿ ಎಚ್ ಹರೀಶ್ಗೆ ಓಟು, ಈ ಒಂದು ಕಾನ್ಸೆಪ್ಟಿಗೆ ಬಂದಿದ್ದಾರೆ. ಅಂದರೆ ಹರೀಶ್ ಪಾಪ ಲಾಸ್ಟ್ ಇಯರ್ ಸ್ವಂತ ಅವರು ತುಂಬ ಒಂದು ಬಡತನದ ಫ್ಯಾಮಿಲಿಯಲ್ಲಿ ಇದ್ದಂಥ ವ್ಯಕ್ತಿ, ಸ್ವಂತ ದುಡಿಮೆಯಿಂದ ದುಡಿದಂಥ ಹಣದಲ್ಲಿ ಎಲೆಕ್ಷನ್ ಮಾಡಿ ಸಾಕಷ್ಟು ಹಣ ಕಳ್ಕೊಂಡಿದ್ದಾರೆ. ಸೊ ಈ ಥರದ ವ್ಯಕ್ತಿಗೆ ನಾವೇ ಸ್ವಂತ ಸಾಕಷ್ಟು ಹಣವನ್ನು ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಬೇಕು. ಸಿ ಟಿ ರವಿ ಹತ್ರ ಸಾಕಷ್ಟು ಭ್ರಷ್ಟಾಚಾರದ ಹಣ ಇದೆ, ಆ ಹಣಕ್ಕೆ ಮಾರು ಹೋದರೆ ನಾವು ನಮಗೆ ಅರ್ಥ ಇರಲ್ಲ. ಚಿಕ್ಕಮಗಳೂರು ಜನ ತುಂಬ ಬುದ್ಧಿವಂತರಿದ್ದಾರೆ, ತುಂಬ ವೈಚಾರಿಕತೆಯನ್ನು ಹೊಂದಿರುವಂಥ ಜನ. ಹಾಗಾಗಿ ಸಿ ಟಿ ರವಿ ದುಡ್ಡು ಕೊಡ್ತಾರೆ ಈ ಸತಿ ಸಿಕ್ಕಾಪಟ್ಟೆ ಅಂತ ಅಂತಿದ್ದಾರೆ. ಸೊ ಅವರು ಎಲ್ಲ ಕಾರ್ಯಕರ್ತರು ಹೇಳ್ತಾ ಇರೋದೇನು, ಸಿ ಟಿ ರವಿ ಅಭಿವೃದ್ಧಿ ಮಾಡಿದ್ದಾರೆ, ಸಿ ಟಿ ರವಿ ತುಂಬ ಒಳ್ಳೆ ವ್ಯಕ್ತಿ, ಸಿ ಟಿ ರವಿ ವಿನ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಏ, ನಾವು ಓಟಿಗೆ 5,000 ಕೊಡ್ತೀವಿ, ಏ ನಾವು ಓಟಿಗೆ 5,000 ಕೊಡ್ತೀವಿ, ನಾವು 50 ಕೋಟಿ ಖರ್ಚು ಮಾಡ್ತೀವಿ. ಇವರು ಎಲೆಕ್ಷನ್ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, ಸಿ ಟಿ ರವಿ ಸ್ಟ್ರಾಂಗ್ ಲೀಡರ್ ಅಂತ ಹೇಳ್ತಾ ಇಲ್ಲ, ಸಿ ಟಿ ರವಿ ರಿಚ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದನ್ನು ಜನ ಗಮನಿಸ್ತಾ ಇರ್ತಾರೆ, ಯಾಕೆಂದರೆ ಸಿ ಟಿ ರವಿ ಕೊಡುವಂಥ 1,000 ರೂಪಾಯಿ ಅರ್ಧ ಗಂಟೆ ಖಾಲಿ ಮಾಡ್ತಾರೆ ನಮ್ಮ ಜನ, 2,000 ರೂಪಾಯಿ ಅರ್ಧ ಗಂಟೆ ಖಾಲಿ ಮಾಡ್ತಾರೆ ಅಂಥದ್ರಲ್ಲಿ ಅವರು ದುಡ್ಡಿಗೇನು ಕಾಯ್ತಾರಲ್ಲ. ಬಟ್ ಈ ಅಹಂಕಾರ ಏನಿದೆ ಇದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾಗಿ ಸಿ ಟಿ ರವಿ ನೋಟು, ಬಿ ಎಚ್ ಹರೀಶ್ಗೆ ಓಟು ಅಥವಾ ಕಾಂಗ್ರೆಸ್ಗೆ ಓಟು, ಕಾಂಗ್ರೆಸ್ಸಲ್ಲಿ ಯಾರೇ ಅಭ್ಯರ್ಥಿ ಆಗಿರ್ಬೋದು, ಬಿ ಎಚ್ ಹರೀಶ್ ಆಗಬೇಕು ಅಂತೇನಿಲ್ಲ, ಗಾಯತ್ರಮ್ಮ ಆಗ್ಬೋದು, ಮಾಡಿಮನೆ ಸತೀಶ್ ಆಗ್ಬೋದು, ಈಗ ಹೊಸದಾಗಿ ಇನ್ನೊಂದು ಹೆಸರು ಬರ್ತಾ ಇದೆ ತಮ್ಮಯ್ಯ ಅಂತೇಳಿ, ಅವರ ಕಾಂಗ್ರೆಸ್ ಪಕ್ಷ ಯಾರಿಗೆ ಕೊಡುತ್ತ ಹಾಗೆ ಯಾರಿಗೆ ಟಿಕೆಟನ್ನು ಕೊಡುತ್ತೆ ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಸಿದ್ಧ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಸುದೀರ್ಘವಾಗಿ ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.